ಮನಸ್ಸಿಂದ ಪ್ರಾರ್ಥನೆ ಅಷ್ಟೇ ಮಾಡಬಂದಿದ್ದೀನಿ. ಅದನ್ನ ಬಿಟ್ಟರೆ ನಾನು ಏನೋ ದೈವಕ್ಕೆ ಅದು ದೈವಕ್ಕೆ ಯಾವುದೇ ಅಪಚಾರ ಆಗಲಿ ಮಾಡಿಲ್ಲ, ದೈವಕ್ಕೆ ಯಾವುದೇ ಅವಮಾನ ಆಗಲಿ ಮಾಡಿಲ್ಲ, ದೈವಕ್ಕೆ ದೈವನಿಂದನೆ ಅಂತೂ ಮೊದಲೇ ಮಾಡಿಲ್ಲ. ಸೊ ನಾನೇನು ಮಾಡಿದ್ದೀನಿ, ನಂಬಿಕೆಯಿಂದ ಅಜ್ಜನಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ನನ್ನ ಇಷ್ಟಾರ್ಥನ ನೆರವೇರಿಸಿ ಅಜ್ಜ ಅಂತ ಏನಂತಾರೆ ಪ್ರಾರ್ಥನೆ ಅಷ್ಟೇ ಮಾಡ್ಕೊಂಡು ಬಂದೀನಿ. ಇದರಿಂದ ನನಗೇನು ಕೆಟ್ಟದಾಗುತ್ತೋ, ಇದರಿಂದ ಅಜ್ಜ ನನಗೇನು ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ. ಸೊ ಸ್ನೇಹಿತರೆ, ನೀವು ಯಾರು ಕಮೆಂಟ್ ಹಾಕಿದಾರೋ ನನಗಂತೂ ಗೊತ್ತಿಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಶಾಲಿನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಶಾಲು ಸಿಂಪಲ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ 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 ಚೆನ್ನಾಗಿದ್ದೀನಿ, ನಿಮ್ಮ ಪ್ರೀತಿ ಆಶೀರ್ವಾದ. ಸೊ ಓಕೆ, ಇವತ್ತಿನ ವೀಡಿಯೋಸು ನಾನೊಂದು ವೀಡಿಯೋ ಹಾಕಿದ್ದೆ, ಮೈಸೂರಲ್ಲಿರೋ ಕೊರಗಜ್ಜನ ದೈವಸ್ಥಾನಕ್ಕೆ ಹೋಗೋ ದಾರಿ ಯಾವುದು ಅಂತ. ಸೊ ನಮ್ಮನೆ ರೂಟಿಂದ ನಾನು ಹೇಗೆ ಹೋಗಿದ್ದೆ ದೇವಸ್ಥಾನಕ್ಕೆ, ಯಾವ ರೂಟಿಂದ ಹೋಗೋದು, ಎಲ್ಲಿ ಸಿಗುತ್ತೆ ಅಂತ ಅಷ್ಟೇ ವೀಡಿಯೋ ಆಗಿತ್ತು. ಸೊ ಇವತ್ತು ಅದರ ಮುಂದುವರಿದ ಭಾಗ ಆಗಿರುತ್ತೆ, ಪಾರ್ಟ್ ಟೂ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆನಾ? ನಾನು ಯಾಕೆಂದರೆ ಆ ವೀಡಿಯೋದ ಬರೀ ಹೋಗೋದನ್ನು ಅಷ್ಟೇ ಹೇಳಿದ್ದೆ, ಆ ವೀಡಿಯೋಗೆ ಅಲ್ಲಿ ವೀಡಿಯೋದಲ್ಲಿ ಯಾವ ಟೈಮಲ್ಲಿ ಹೋಗಬೇಕು, ಯಾವ ಟೈಮಲ್ಲಿ ಓಪನ್ ಇರುತ್ತೆ, ಹರಕೆ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಪೂರ್ತಿ ಶ್ರದ್ಧಾ ಭಕ್ತಿಯಿಂದ ಮನೇಲೇ ಅಜ್ಜನಿಗೆ ಹೇಗೆ ಹರಕೆ ಮಾಡ್ಕೊಳ್ಳೋದು, ಹರಕೆ ಮಾಡಿದ್ದನ್ನು ನಂತರ ಏನು ಮಾಡಬೇಕು ಅನ್ನೋದು ಈ ಟಾಪಿಕಲ್ಲಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಓಪನ್ ಮಾಡಿದ್ದಕ್ಕೆ. ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ಚಿಕ್ಕ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಆಗ ನೀವು ಪ್ರತಿಯೊಂದು ವಿಡಿಯೋನು ಎರಡಕ್ಕಿಂತ ಮುಂಚೆ ನೋಡಬಹುದು ನಾನು ಹಾಕಿದ ಮೇಲೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಬ್ಬರಿಗೆ ಒಂದು ಕನ್ಕ್ಲೂಷನ್ ಕೊಡಬೇಕು ಸ್ನೇಹಿತರೆ. ಏನದು ಕನ್ಕ್ಲೂಷನ್ ಅಂತ ನೀವು ಕೇಳೋದಾದರೆ, ಲಾಸ್ಟ್ ವಿಡಿಯೋ ನಾನು ಏನು ಪೋಸ್ಟ್ ಮಾಡಿದೆ, ಮೈಸೂರಲ್ಲಿರೋ ಕೊರಗಜ್ಜನ ದೈವಸ್ಥಾನ ಅಂತ. ಸೊ ಅದಕ್ಕೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಇಲ್ಲ ಇದೆಲ್ಲ ಫೇಕು, ಇದೆಲ್ಲ ಸುಳ್ಳು, ನಂಬೇಡಿ, ಕಷ್ಟ ಅನುಭವಿಸ್ತೀರಾ, ತುಂಬ ಕಷ್ಟ ಆಗುತ್ತೆ ನಿಮಗೆ, ಅಜ್ಜ ನಿಮಗೆ ಹಂಗ್ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಕಮೆಂಟ್ಸ್ ಬರ್ದಿದ್ರು. ನೀವು ಕೂಡ ಕೆಲವೊಬ್ರು ನೋಟಿಸ್ ಮಾಡಿರ್ತೀರಾ. ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ನಾನು ಹೇಳೋಕೆ ಇಷ್ಟಪಡೋದು ಒಂದೇ, ಇಷ್ಟೇ ನಾನು ಹೇಳೋದು. ನಾನು ಮನೆಯಿಂದ ನಮ್ಮ ಮನೆ ಹತ್ರ, ನಮ್ಮ ಮನೆಯಿಂದ ಆ ದೈವಸ್ಥಾನಕ್ಕೆ, ಆ ಪವಿತ್ರ ಸ್ಥಳಕ್ಕೆ ಹೋಗೋ ದಾರಿನ ಅಷ್ಟೇ ತೋರಿಸ್ಕೊಟ್ಟಿದ್ದೀನಿ. ಹೋಗಿ ನನ್ನ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಮನಸಾರೆ ಅಜ್ಜನಿಗೆ ನಂಬಿಕೆಯಿಂದ ಪ್ರಾರ್ಥನೆ ಸಲ್ಲಿಸಿದ್ದೀನಿ. ಏನಂದರೆ ನನ್ನ ಇಷ್ಟಾರ್ಥಗಳು ಅಥವಾ ನನ್ನ ಏನು ಈಡೇರದಿರೋ ಕೋರಿಕೆಗಳನ್ನ ನೆರವೇರಿಸು ತಂದೆ ಅಂತ ಅಜ್ಜನಿಗೆ ಕೋರಿಕೆ ಇಟ್ಬಿಟ್ಟು ಬಂದಿದ್ದೀನಿ. ಪೂಜೆ ಮಾಡಿಕೊಂಡು ಶುದ್ಧವಾದ ಮನಸ್ಸಿಂದ ಪ್ರಾರ್ಥನೆ ಅಷ್ಟೇ ಮಾಡಿಬಂದಿದ್ದೀನಿ. ಅದನ್ನು ಬಿಟ್ಟರೆ ನಾನು ಏನೋ ದೈವಕ್ಕೆ ಅದು ಅವರು ಅಜ್ಜ ಕೊರಗಜ್ಜ ಬಂದು ತುಳುನಾಡಿನ ದೈವ ಅಂತ ನನಗೂ ಚೆನ್ನಾಗಿ ಗೊತ್ತು. ನಾನು ಆ ದೈವಕ್ಕೆ ಯಾವುದೇ ಅಪಚಾರ ಆಗಲಿ ಮಾಡಿಲ್ಲ, ದೈವಕ್ಕೆ ಯಾವುದೇ ಅವಮಾನ ಆಗಲಿ ಮಾಡಿಲ್ಲ, ದೈವಕ್ಕೆ ದೈವನಿಂದನೆ ಅಂತೂ ಮೊದಲೇ ಮಾಡಿಲ್ಲ. ಸೊ ನಾನೇನು ಮಾಡಿದ್ದೀನಿ, ನಂಬಿಕೆಯಿಂದ ಅಜ್ಜನಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ನನ್ನ ಇಷ್ಟಾರ್ಥನ ನೆರವೇರಿಸಿ ಅಜ್ಜ ಅಂತ ಏನಂತಾರೆ ಪ್ರಾರ್ಥನೆ ಅಷ್ಟೇ ಮಾಡ್ಕೊಂಡು ಬಂದಿದ್ದೀನಿ. ಇದರಿಂದ ನನಗೇನು ಕೆಟ್ಟದಾಗುತ್ತೋ, ಇದರಿಂದ ಅಜ್ಜ ನನಗೇನು ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ. ಸೊ ಸ್ನೇಹಿತರೆ, ನೀವು ಯಾರು ಕಮೆಂಟ್ ಹಾಕಿದಾರೋ ನನಗಂತೂ ಗೊತ್ತಿಲ್ಲ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದೀನಿ ಅಷ್ಟೇ. ನಮ್ಮ ಹಿಂದೂಗಳ ಸ್ವಭಾವನೇ ಇಷ್ಟು, ಯಾವ ದೇವರೇ ಆಗಲಿ, ಅದು ನಮ್ಮ ರೀಜನ್ ದೇವರೇ ಆಗಿರ್ಬೋದು ಅಥವಾ ಪಕ್ಕದ ಸ್ಟೇಟ್ ರೀಜನ್ ದೇವರೇ ಆಗಿರ್ಬೋದು, ಸೊ ನಮಗೇನೋ ಒಳ್ಳೇದಾಗುತ್ತೆ, ನಮ್ಮ ಇಷ್ಟಾರ್ಥಗಳು, ನಾವು ಕಷ್ಟಪಡ್ತಾ ಇರೋದು ಕೊನೆ ಆಗುತ್ತೆ, ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದಾದರೆ ನಾವು ಕಣ್ಣು ಮುಚ್ಕೊಂಡು ಆ ದೈವನ ಭಕ್ತಿಭಾವದಿಂದ 100% ನಂಬಿಕೆಯಿಂದ ನಾವು ಪೂಜೆ ಮಾಡ್ತೀವಿ, ಅದು ನಮ್ಮ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಸೊ ಅದೇ ಕೆಲಸ ನಾನು ಮಾಡಿದ್ದೀನಿ. ನಾನು ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ಅಷ್ಟೇ ಅಜ್ಜನ ಪ್ರಾರ್ಥನೆ ಅಷ್ಟೇ ಮಾಡಿದ್ದೀನಿ. ಇದರಲ್ಲಿ ಅಜ್ಜ ನನಗೆ ಪನಿಷ್ಮೆಂಟ್ ಕೊಡೋಂಥದ್ದು ನಾನು ಏನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ನೀವು ಯಾಕೆ ಆ ಥರ ಹೇಳಿದ್ರು ಅಂತೂ ನನಗೆ ಮೊದಲೇ ಗೊತ್ತಿಲ್ಲ. ಸೊ ಇದನ್ನು ನಾನು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಕಮೆಂಟ್ ನೋಡಿ ನನಗೆ ತುಂಬ ಭಯ ಆಯಿತು ಆ್ಯಕ್ಚುಲಿ. ಫಸ್ಟೇ ಮನೇಲೂ ಕೂಡ ಹೇಳಿದ್ರು, ಏನು ಹಿಂಗೆಲ್ಲ ಕಮೆಂಟ್ ಮಾಡ್ತಿದ್ದಾರೆ, ನಾವೇನೋ ತಪ್ಪು ಮಾಡಿದ್ವಾ, ಅಲ್ಲಿ ಹೋಗಿ ಬಂದು ಹಂಗೆ ಹಿಂಗೆ ಅಂತ. ನೋ, ಇಟ್ಸ್ ನಾಟ್ ಅ ಮ್ಯಾಟರ್. ಎಲ್ಲಿ ಏನು ಎತ್ತ, ಎಲ್ಲಿ ಹೋಗಿದ್ವಿ, ಎಲ್ಲಿ ಬಂದ್ವಿ ಅನ್ನೋದಕ್ಕಿಂತ ನಾವೆಷ್ಟು ನಂಬಿಕೆಯಿಂದ, ನಾವೆಷ್ಟು ನಂಬಿಕೆಯಿಂದ ಅಜ್ಜನಿಗೆ ಪರಿಪೂರ್ಣವಾಗಿ ಪ್ರಾರ್ಥನೆ ಮಾಡಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಅದು ನನ್ನ ದೃಷ್ಟಿಲಿ. ಸೊ ನಿಮಗದು ತಪ್ಪು ಅಂತ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಓಕೆ ಫೈನ್, ದೆನ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇಂಟ್ರೊಡಕ್ಷನ್ ತುಂಬ ಲೆಂತಿ ಆಯಿತು, ಯಾಕೆಂದರೆ ನನಗೆ ನಮ್ಮ ಮನೇಲಿ ಸ್ವಲ್ಪ ಹೆದರ್ಕೊಂಡಿದ್ರು ಆ ಕಮೆಂಟ್ ನೋಡಿ. ಸೊ ಅದರಿಂದ ನಾನು ಫಸ್ಟೇ ಇಂಟ್ರೊಡಕ್ಷನ್ ಕೊಡೋ ಥರ ಆಯಿತು. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋದಾದರೆ,
ನಾನು ಹೋಗಿದ್ದು ತುಳುನಾಡಿನ ದೈವ, ಬೇಸಿಕಲಿ ಮಂಗಳೂರು ಉಡುಪಿ ಮತ್ತೆ ಕರಾವಳಿ ಕಡೆ ಎಲ್ಲ ತುಂಬ ಪ್ರಭಾವಿ ದೈವ ಅಂತಾನೆ ಹೇಳ್ಬೋದು. ತುಂಬ ಪ್ರಭಾವಿ ದೈವ ಮತ್ತೆ ಕಲಿಯುಗದ ಪ್ರತ್ಯಕ್ಷ ದೈವ ಅಥವಾ ಪವಾಡ ಪುರುಷ ಅಂತ ಹೇಳ್ತಾರೆ ಅಜ್ಜಯ್ಯಂಗೆ. ಸೊ ನಾನು ಕೂಡ ನಂಬಿಕೆಯಿಂದ ಹೋಗಿದ್ದೆ ಸ್ನೇಹಿತರೆ. ನಾನು ಆಗಲೇ ಹೋಗೋ ರೂಟ್ ಮ್ಯಾಪ್ನ ನಿಮಗೆ ತೋರಿಸಿದ್ದೀನಿ, ಅದು ಮೈಸೂರಿಂದ ಆ ದೈವಸ್ಥಾನಕ್ಕೆ ಹೋಗೋ ದಾರಿಯಾಗಿತ್ತು. ಇನ್ನು ದೈವಸ್ಥಾನದಲ್ಲಿ ಬಂದು ಟೈಮ್ ಲಿಮಿಟ್ಸ್ ಇದೆ, ಬೇರೆ ಎಲ್ಲ ದೇವಸ್ಥಾನಗಳ ಥರ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಪನ್ ಇರೋದಿಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಬೆಳಗ್ಗೆ 8:30 ಇಂದ ಸಂಜೆ 5:00 ವರೆಗೆ ಅಷ್ಟೇ ಪ್ರವೇಶ, 5:30 ನಂತರ ಪ್ರವೇಶ ನಿಷಿದ್ಧ ಅಂತೆ. ಸೊ ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಲೇಡೀಸ್ಗೆ 5:30 ನಂತರ ದೇವಸ್ಥಾನದ ಆವರಣದೊಳಗೂ ಪ್ರವೇಶ ಇಲ್ವಂತೆ, ನಾನು ಹೋಗಿ ನೋಡ್ಕೊಂಡು ಬಂದಿದ್ದ ಪ್ರಕಾರ. ಸೊ 5:30 ಮೇಲೆ ಹೆಣ್ಮಕ್ಳಿಗೂ ಪ್ರವೇಶ ನಿಷಿದ್ಧ, ಒಂದ್ ಪಾಯಿಂಟ್ ಆಯ್ತು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ದೈವಸ್ಥಾನಕ್ಕೆ ಏನ್ ಅಜ್ಜ ನೆಲೆಸಿದಾರೋ, ಅಂತ ಹೇಳ್ತಿದಾರೋ ಆ ದೈವಸ್ಥಾನದಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇದಾವೆ ಸ್ನೇಹಿತರೆ, ಅದನ್ನ ನಾವು ಫಾಲೋ ಮಾಡಲೇಬೇಕಾಗತ್ತೆ. ಏನಂದ್ರೆ ಮಹಿಳೆಯರಾಗಿದ್ರೆ, ಸಪೋಸ್ ಪ್ರೆಗ್ನೆಂಟ್ ವುಮೆನ್ ಇದ್ರೆ, ಕ್ಯಾರಿ ಮಾಡ್ತಿರೋರಿದ್ರೆ, 3 ತಿಂಗಳು ತುಂಬಿರೋರು, ಆಫ್ಟರ್ 3 ಮಂತ್ಸ್ ಕನ್ಸೀವ್ ಕ್ಯಾರಿ ಮಾಡ್ತಿರೋರು ಒಳಗಡೆ ಆವರಣದಲ್ಲಿ ಪ್ರವೇಶ ಇಲ್ಲವಂತೆ. ಸೊ ಅದನ್ನ ಅವ್ರು ಕ್ಲಿಯರ್ ಆಗಿ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಬಂದು ಟ್ರೆಡಿಷ್ನಲ್ ಔಟ್ಫಿಟ್ಸು, ಅಂದರೆ ಸ್ಯಾರಿ ಅಥವಾ ಚೂಡಿದಾರ ಮಾತ್ರ ಹಾಕೊಂಡು ಹೋಗ್ಬೇಕು. ಜೀನ್ಸು ಸಲ್ವಾರು ಶಾರ್ಟ್ಸ್ ಅಂತೂ ಅಲ್ಲಿ ಅಲೋ ಇಲ್ಲ, ಓಕೆನಾ. ಇನ್ನು ಜೆಂಟ್ಸ್ಗೆ ಬಂದು ಹಾಕೊಂಡು ಹೋದ್ರೆ ಪಂಚೆ ಶರ್ಟ್ ಹಾಕೊಂಡು ಹೋಗ್ಬೇಕು, ಇಲ್ಲ ಪ್ಯಾಂಟು ಶರ್ಟ್ ಹಾಕೊಂಡು ಹೋಗ್ಬೇಕು. ಶಾರ್ಟ್ಸು ಮತ್ತು ಬರ್ಮುಡ ಗಂಡಸರಿಗೆ ಅಲೋ ಇಲ್ಲ. ಸೊ ಇಷ್ಟ ಆಯಿತು ಸ್ನೇಹಿತರೆ ಅಲ್ಲಿರೋ ಡ್ರೆಸ್ ಕೋಡ್ ಅಥವಾ ರಿಸ್ಟ್ರಿಕ್ಷನ್ಸು. ಇನ್ನು ಮಿಕ್ಕಿದ್ದು ಹರಕೆ ಮಾಡ್ಕೊಳ್ಳೋದಾದರೆ ಏನು ಹರಕೆ ಮಾಡ್ಕೋಬೇಕು ಅಂತ ನಾನು ಹೇಳಲಿಲ್ಲ. ಹರಕೆ ಮಾಡ್ಕೊಳ್ಳೋದಾದರೆ ಅಜ್ಜನಿಗೆ, ನಾವು ಮೊದಲನೇ ಸಲ ಹೋಗ್ತಾ ಇರೋದ್ರಿಂದ ನಮ್ಮ ಮನಸ್ಸಲ್ಲಿರೋ ಇಷ್ಟಾರ್ಥಗಳನ್ನ ಮತ್ತು ನೆರವೇರದೇ ಇರೋ ಕೋರಿಕೆಗಳನ್ನ ಅಜ್ಜನ ಮುಂದೆ ಹೇಳಿ, ಬೀಡ ಅಥವಾ ಎಲೆ ಅಡಿಕೆ ಸುಣ್ಣ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಅದನ್ನು ಮತ್ತು ಚಕ್ಲಿ ಅಜ್ಜನಿಗೆ ಇಷ್ಟ ಅಂತ ಹೇಳ್ತಾರೆ. ಸೊ ಚಕ್ಲಿ ಮತ್ತು ಬೀಡ, ಸಾಧ್ಯ ಆದರೆ ಮಲ್ಲಿಗೆ ಹೂವು, ಮಲ್ಲಿಗೆ ಹೂವನ್ನ ಇಷ್ಟನ್ನ ತಗೊಂಡೋಗ್ಬೇಕು. ಇಷ್ಟನ್ನ ತಗೊಂಡೋಗ್ಬಿಟ್ಟು ಅಜ್ಜನಿಗೆ ಸಮರ್ಪಿಸಿ ಮನಸಾರೆ ನಿಮ್ಮ ಇಷ್ಟಾರ್ಥಗಳು ಏನಿದೆ ಅದನ್ನು ಮನಸ್ಸಲ್ಲಿ ನೆಂದು ಅಜ್ಜನಿಗೆ ಪ್ರಾರ್ಥನೆ ಮಾಡಿ ನೆರವೇರ್ಸೋಕ್ಕೆ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು, ಓಕೆನಾ. ಅಲ್ಲಿ ಇಷ್ಟ ಆದಮೇಲೆ ಅಲ್ಲಿ ಮುಂದೆಗಡೆ ಟ್ರೇ ಥರ ಇಟ್ಟಿರ್ತಾರೆ. ಸೊ ಅಲ್ಲಿ ಇಟ್ಬಿಟ್ಟು ನೀವು ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ, ಸ್ನೇಹಿತರೆ. ನೆಕ್ಸ್ಟ್ ಬಂದು ಇಷ್ಟೆಲ್ಲ ಆಯಿತು, ಇವಾಗ ಅಲ್ಲಿಗೆ ಹೋದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದೆ. ಈಗ ಸಪೋಸ್ ಹೋಗೋಕ್ಕಾಗಲಿಲ್ಲ, ಮೈಸೂರಲ್ಲೇ ಆಗಲಿ ಅಥವಾ ಮಂಗಳೂರಿಗೆ ಆಗಲಿ, ಅಜ್ಜನ ಮೂಲ ಸ್ಥಾನ ಕುತ್ತಾರು ಇಲ್ಲಿಗೆ ಆಗಲಿ, ಅಜ್ಜನ ಮೂಲ ಸ್ಥಾನಕ್ಕೆ ಆಗಲಿ, ಸೊ ಹೋಗೋಕ್ಕಾಗ್ತಿಲ್ಲ, ಏನು ಮಾಡೋದು. ಬಟ್ ಅಜ್ಜನ ಮೇಲೆ ತುಂಬ ಪರಿಪೂರ್ಣವಾದ ನಂಬಿಕೆ ಇದೆ, ನಾವು ಅಜ್ಜನ ಬೇಡ್ಕೊಳ್ಬೇಕಲ್ಲ, ಏನು ಮಾಡೋದು ಅಂತಂದರೆ, ನೀವು ಮನೇಲಿ ದೀಪ ಹಚ್ಚಬೇಕಾದ್ರೆ ಅಜ್ಜನ ನೆನೆಸ್ಕೊಂಡು ಇದೊಂದು ಸಿಂಪಲ್ ಕೆಲಸ ಮಾಡಿದ್ರೆ ಸಾಕು, ನಿಮ್ಮ ಇಷ್ಟ ಅಂತ ನೆರವೇರೋ ಚಾನ್ಸಸ್ ಇದೆ. ಸೊ ತುಂಬ ಜನಕ್ಕೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾರೆ, ಅದರಲ್ಲಿ ನಾನು ಒಬ್ಳು. ಅಲ್ಲಿ ಹೋಗ್ಬಿಟ್ಟು ಬಂದಮೇಲೆ ನನಗೇನೋ ಒಂಥರ ಪಾಸಿಟಿವ್ ಫೀಲಿಂಗ್ಸ್ ಕಾಣಿಸ್ತಿದೆ. ಸೊ ಮನೇಲಿ ನೀವು ಯಾವ ಥರ ಅಜ್ಜನ ಹೆಸರಲ್ಲಿ ಹರಕೆ ಮಾಡ್ಬೋದು ಅನ್ನೋದಾದರೆ ಏನಿಲ್ಲ ಸ್ನೇಹಿತರೆ, ಜಸ್ಟ್ ನಿಮ್ಮ ಮನೇಲಿ ಏನದೆ ತುಳಸಿ ಕಟ್ಟೆ ಅಥವಾ ತುಳಸಿ ಪಾಟನ್ನು ನೀವು ಏನು ಇಟ್ಟಿರ್ತೀರೋ ಅಲ್ಲಿ ಮುಸ್ಸಂಜೆ, ಯಾವುದೇ ವಾರ ರಿಸ್ಟ್ರಿಕ್ಷನ್ಸ್ ಇಲ್ಲ ಸ್ನೇಹಿತರೆ, ಸೋಮವಾರದಿಂದ ಹಿಡಿದು ಭಾನುವಾರದವರೆಗೂ ನೀವು ಯಾವ ವಾರ ಬೇಕಿದ್ರೂ ಮಾಡ್ಬೋದು. ಆ ತುಳಸಿ ಕಟ್ಟೆ ಪಾಟ್ ಮುಂದೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಸಾರಿಸಿ ಅದಕ್ಕೆ ನೀಟಾಗಿ ರಂಗೋಲಿ ಹಾಕಿಬಿಟ್ಟು ಮುಸ್ಸಂಜೆ ಟೈಮಲ್ಲಿ ದೀಪ ಹಚ್ತಿರಲ್ಲ, ಸೊ ಆ ಟೈಮಲ್ಲಿ ಅಜ್ಜನ ಹೆಸರು ಹೇಳಿ ಅಜ್ಜನ ಮನಸಾರೆ ನೆನೆದು ಪರಿಪೂರ್ಣವಾಗಿ ನಂಬಿಕೆಯಿಂದ ಅಜ್ಜನಿಗೆ ತುಳಸಿ ಕಟ್ಟೆ ಮುಂದೆ ಎಲೆ ಅಡಿಕೆ ಮತ್ತು ಸುಣ್ಣ ಮತ್ತು ಚಕ್ಕುಲಿ ಇಷ್ಟನ್ನ ಇಟ್ಬಿಟ್ಟು ಮತ್ತು ಆದರೆ ಮಲ್ಲಿಗೆ ಹೂನ ಸಮರ್ಪಿಸಿ ನೀವು ಮನಸ್ಸಲ್ಲಿ ಬೇಡ್ಕೊಳ್ಬೇಕು. ಇಟ್ ಮೀನ್ಸ್ ಹರಕೆ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೊ ಹರಕೆ ಮಾಡ್ಕೊಳ್ಳೋದ್ರಿಂದ ಅಜ್ಜನಿಗೆ ನಿಮ್ಮ ಪ್ರಾರ್ಥನೆ ತಲುಪುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಹರಕೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಮ ನೆರವೇರದಿರೋ ಇಷ್ಟ ಕಷ್ಟಗಳನ್ನು ಅಜ್ಜನ ಮುಂದೆ ಹೇಳಿಕೊಂಡು ಅಜ್ಜನ ಪಾದಕ್ಕೆ ಸಮರ್ಪಣೆ ಮಾಡೋದ್ರಿಂದ ಹರಕೆ ಕಟ್ಕೊಂಡಂಗೆ ಆಗುತ್ತೆ. ಸೊ ಇಷ್ಟ ಆಯಿತು ಸ್ನೇಹಿತರೆ ಮನೆಯಿಂದ ಹರಕೆ ಮಾಡ್ಕೊಳ್ಳೋ ವಿಧಾನ. ಬಟ್ ಆಮೇಲೆ ಇದನ್ನು ನೀವು ಹರಕೆ ಆದಮೇಲೆ ಅದನ್ನು ಏನು ಮಾಡಬೇಕು ಅಂತ ತುಂಬ ಜನ. ಸೊ ಇಷ್ಟ ಆಗಿ ನೀವು ಆಯಿತು ಹರಕೆ ಮಾಡ್ಕೊಂಡ್ರಿ ಏನೆಲ್ಲ ಆಯಿತು ಅಂದಮೇಲೆ ಅದನ್ನು ಸ್ವಲ್ಪ ಹೊತ್ತು ಅಲ್ಲೇ ಬಿಡಬೇಕಾಗತ್ತೆ. ಸ್ವಲ್ಪ ಹೊತ್ತು ಅಲ್ಲೇ ಬಿಟ್ಟ ಮೇಲೆ ಏನು ಮಾಡ್ತೀರಾ ಅಂದರೆ ಅದನ್ನು ನೀವೇ ತೊಗೊಳ್ಬೋದು,
ಎಲೆ ಅಡಿಕೆ ಹಾಕೋರು ಇದ್ರೆ ಎಲೆ ಅಡಿಕೆ ಹಾಕೋರು ಕೊಡ್ಬೋದು, ಇಲ್ಲ ನೀವೇ ತಿಂತೀರಾ ಅಂದರೆ ಅರ್ಧ ಗಂಟೆ ಒಂದು ಗಂಟೆ ಆದಮೇಲೆ ನೀವೇ ತಗೊಳ್ಬೋದು. ಇಲ್ಲ ನನಗೆ ಅದು ಮಾಡಲ್ಲಪ್ಪ ಅಂದರೆ ಅದನ್ನು ಒಂದು ತೆಂಗಿನ ಗಿಡಕ್ಕೆ ಸಮರ್ಪಿಸಬೇಕಾಗುತ್ತೆ, ತೆಂಗಿನ ಮರದ ಬುಡಕ್ಕೆ ಹಾಕಬೇಕಾಗುತ್ತೆ. ಸೊ ಇಷ್ಟು ಮಾಡೋದ್ರಿಂದ ಅಜ್ಜನ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದ್ಮೇಲೆ ಕೊನೆಯದಾಗಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಾವಂತೂ ಯಾವುದೇ ದೈವಗಳನ್ನ ಏನಂತಾರೆ ನಿಂದನೆ ಮಾಡೋದಾಗಲಿ ಅಥವಾ ಅಪಹಾಸ್ಯ ಮಾಡೋದಾಗಲಿ ಖಂಡಿತ ಮಾಡಲ್ಲ. ನಮಗೂ ಒಂದು ಆಸೆ ಇರುತ್ತೆ, ನಮ್ಮ ನೆರವೇರ್ದಿರೋ ಇಷ್ಟ ಕಷ್ಟಗಳು ಅಟ್ಲೀಸ್ಟು ಈ ಸ್ವಾಮಿ ಮುಖಾಂತರನಾರು ನೆರವೇರಲಿ. ಕಲಿಯುಗದ ಪರಮಾತ್ಮ ಪವಾಡ ಪುರುಷ ಅಂತ ಹೇಳೋದ್ರಿಂದ ಒಂಥರ ನಂಬಿಕೆ ಬಂದಿರುತ್ತೆ, ನಂಬಿಕೆ ಕ್ರಿಯೇಟ್ ಆಗಿರುತ್ತೆ, ಆ ನಂಬಿಕೆಯಿಂದ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಅದನ್ನು ನೀವು ಈ ಥರ ಹೇಳಿ ತಪ್ಪು, ನೀವು ಹಂಗೆ ಮಾಡ್ತಾ ಇದ್ದೀರಾ ಹಿಂಗೆ ಮಾಡ್ತೀರಾ ಇದು ತಪ್ಪು ಅದು ತಪ್ಪು ಅಂತ ಹೇಳೋದು ಮತ್ತು ಭಯ ಬೀಳ್ಸೋದು ನಿಮ್ಮ ತಪ್ಪಾಗುತ್ತೆ. ಸ್ನೇಹಿತರೆ ಏನಾದ್ರು ತಪ್ಪು ಮಾಡ್ತಿದ್ರೆ ಅದನ್ನು ಡೀಟೇಲಾಗಿ ಹೇಳಿ, ಬಟ್ ಈ ಥರ ಭಯ ಪಡಿಸೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಹೋಪ್ ಇಷ್ಟ ಆಗಿರುತ್ತೆ ಅಂತ ಕೂಡ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಹೋಗೋಕ್ಕೂ ಮುಂಚೆ ಒಂದು ಮಾತು, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಎನೇಬಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.